ನೋಡಿ ಅಟಿಲ್ಲರ ಸೀಮಮತ್ತಕ್ಕನ ಕೈಯಲ್ಲಿ ರುಚಿಯಾದ ಮೂರು ಮೀನು ಫ್ರೈ ರೆಡಿಯಾಗಿದೆ ನೋಡಿ ಎಷ್ಟು ಒಳ್ಳೆ ಬಹಳ ಟೇಸ್ಟ್ ಆಗಿರುತ್ತೆ ಓ ಹಾಯ್ ನಮಸ್ಕಾರ ಅಟಿಲ್ಲರ ಸೀಮಮತ್ತಕ್ಕನ ಕೈ ರುಚಿಯಲ್ಲಿ ಇವತ್ತು ಮೂರು ಮೀನು ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಗ ದೊಡ್ಡ ದೊಡ್ಡ ಮೂರು ಮೀನು ಬರ್ತಾ ಇದೆ ನೋಡಿ ಇಲ್ಲಿ ನೋಡಿ ಮೂರು ಮೀನು ಮೂರು ಮೀನು ಫ್ರೈ ಇದಕ್ಕೆ ಮುರುಮೀನ್ ಅಂತ ಹೇಳ್ತಾರೆ ಈ ಮುರುಮೀನ್ ಸ್ವಲ್ಪ ಚಪ್ಪೆ ಹಾಗೆ ಕಲ್ಲರಿನ ಹಾಗೆ ಆದ್ರೆ ಟೇಸ್ಟ್ ಇತ್ತೆ ಇದನ್ನು ಹೇಗೆ ಫ್ರೈ ಮಾಡಬೇಕು ರುಚಿಯಾದ ಫ್ರೈ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳಿ ಕೊಡ್ತೀನಿ ನೋಡಿ ಸುಮಾರ ಮುರುಮೀನ್ ಇದೆ ನೋಡಿ ಫ್ರೆಶ್ ಮುರುಮೀನ ನೋಡಿ ಇದನ್ನು ನೋಡಿ ಫಿಶ್ ಅನ್ನು ನಾನು ಚಂದ ಮಾಡಿ ತೊಳೆದು ಹಳದಿ ನೀರು ಹಾಕಿ ಎಲ್ಲ ತೊಳೆದು ಎಲ್ಲ ಇಟ್ಟಿದ್ದೇನೆ ನೋಡಿ ಈಗ ಮಿಕ್ಸಿಗೆ ಸ್ವಲ್ಪ ಬಡಿ ಸೊಪ್ಪು ಸ್ವಲ್ಪ ಜೀರಿಗೆ ಒಂದು ಚಮಚ ಜೀರಿಗೆ ನೋಡಿ ಕರಿಮೆಣಸು ಒಂದು ಚಮಚ ಮತ್ತೆ ಕೆಂಪು ಮೆಣಸನ್ನ ಹುಡಿ ನಾನು ನೋಡಿ ಅಷ್ಟು ಮೀನಿಗೆ ಈ ಸಣ್ಣ ಚಮಚದಲ್ಲಿ 4 ಚಮಚ ಹಾಕ್ತೇನೆ ಮತ್ತೆ ಬೇಕಾದ್ರೆ ಹಾಕೊಳ್ಳಿ 4 1/2 ಚಮಚ ಹಾಕಿದೆ ನಾನು ಮತ್ತೆ ರುಚಿಗೆ ತಕ್ಕಷ್ಟು ಹುಳಿ ಮತ್ತೆ ಉಪ್ಪು ನೋಡಿ ಶುಂಠಿ ಹಾಕಿದೆ ನೋಡಿ ಬೆಳ್ಳುಳ್ಳಿ ಹಾಕಿದೆ ನೀರುಳ್ಳಿ ಟೊಮೆಟೊ ಯಾವ ಮೂರು ಮೀನಿಗೆ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕೋದು ಬೇಡ ಅಷ್ಟು ಒಳ್ಳೆದಾಗೋದಿಲ್ಲ ಅದು ಮೊದಲೇ ಸ್ವಲ್ಪ ಸಿಹಿ ಅದಕ್ಕೆ ನೋಡಿ ಸ್ವಲ್ಪ ಹುಳಿ ಹಾಕಿ ಉಪ್ಪು ಹಾಕಿ ಇದನ್ನ ಚಂದ ಮಾಡಿ ಗ್ರೈಂಡ್ ಮಾಡಬೇಕು ನೋಡಿ ಮಸಾಲ ರೆಡಿ ಆಗಿದೆ ಮಸಾಲವನ್ನು ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಳದಿ ಹುಳಿ ಎಲ್ಲ ಹಾಕಿದ್ದೇನೆ ನಾವು ಕಡಿಯುವಾಗ ಉಪ್ಪು ಹಾಕಿದ್ರೆ ಈಗ ಉಪ್ಪು ಹಾಕೋದು ಬೇಡ ನೋಡಿ ನಾನು ಎಲ್ಲ ಮಸಾಲ ಅಕ್ಕಿ ಹಿಟ್ಟು ಉಪ್ಪು ಮತ್ತೆ ಹಳದಿ ಯಾಕಂದ್ರೆ ಒಳ್ಳೆ ಕೋಟಿಂಗ್ ಹಿಡಿತದೆ ಅಕ್ಕಿ ಹಿಟ್ಟು ಮತ್ತೆ ಕ್ರಿಸ್ಪಿ ಆಗಿ ಬರ್ತದೆ ಅಂತ ಇದನ್ನೆಲ್ಲ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮಿಕ್ಸ್ ಮಾಡಿ ಚೆಂದ ಮಿಕ್ಸ್ ಮಾಡಿ ಫಿಶ್ ಅನ್ನ ಮ್ಯಾರಿನೇಷನ್ ಮಾಡಿ ನೋಡಿ ಮೀನಿಗೆ ನಾನು ಹೇಳಿದೆನೆ ಮ್ಯಾರಿನೇಷನ್ ಹೇಗೆ ಮಾಡಬೇಕು ಅಂತ ನೋಡಿ ಚಂದ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ ಮಸಾಲೆ ಹಾಕುವ ಮುಂಚೆ ಮತ್ತೆ ಚಂದ ಮಾಡಿ ಹೀಗೆ ಎಲ್ಲಾ ಮೀನನ್ನ ಮ್ಯಾರಿನೇಷನ್ ಮಾಡಿ ಇಡಬೇಕು ನೋಡಿ ಮೀನನ್ನೆಲ್ಲ ಚಂದ ಮಾಡಿ ಮ್ಯಾರಿನೇಷನ್ ಮಾಡಿ ಇಟ್ಟೆ ಇದನ್ನು ಅರ್ಧ ಗಂಟೆ ಬಿಟ್ಟು ಇನ್ನು ಫ್ರೈ ಮಾಡುವ ಇದಕ್ಕೆ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಮುರು ಮೀನಿಗೆ ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಸಿಹಿ ಚಪ್ಪೆ ಅದು ಸಿಹಿ ಸಿಹಿ ಸ್ವಲ್ಪ ಅದಕ್ಕೆ ನಾನು ನೀರುಳ್ಳಿ ಟೊಮೆಟೊ ಹಾಕಲಿಲ್ಲ ನೋಡಿ ಇಷ್ಟೇ ಇದನ್ನು ಇದು ಅರ್ಧ ಗಂಟೆ ಇಟ್ಟು ನಂತರ ತವದಲ್ಲಿ ಫ್ರೈ ಮಾಡಿದರೆ ಆಯ್ತು ನೋಡಿ ಮುರು ಮೀನು ಫ್ರೈ ಆಗ್ತಾ ಉಂಟು ಒಂದು ಸೈಡ್ ಫ್ರೈ ಆಯಿತು ಇನ್ನೊಂದು ಕಡೆ ತಿರುಗಿಸಿ ಹಾಕುವ ಎಲ್ಲ ಹಾಕಿ ಎಣ್ಣೆ ಇದೆ ನೋಡಿ ಮತ್ತು ಪ್ರೋಟೀನ್ ನಿಂತಿದೆ ನೋಡಿ ಈಗ ಮತ್ತೆ ಇದನ್ನು ಸ್ವಲ್ಪ ಎಣ್ಣೆ ಬೀಳಿ ಇನ್ನೊಂದು ಸರಿ ಕಾಯ್ಬೇಕು ರುಚಿಯಾದ ರುಚಿಯಾದ ಫಿಶ್ ಫ್ರೈ ಕ್ಯಾಮರಾದಲ್ಲಿ ಕಾಣ್ತಾ ಬಹಳ ಟೇಸ್ಟ್ ಆಗ್ತದೆ ಇದು ಫ್ರೈ ಈಗ ಮೂರು ಮೀನು ಎಲ್ಲ ತುಂಬ ಬರ್ತಾ ಉಂಟು ನೋಡಿ ಟೊಮೆಟೊ ಸಾರು ಸಹ ಮಾಡಿ ನೋಡಿ ಮತ್ತೆ ಫ್ರೈ ಆಯಿತು ಆಲ್ರೆಡಿ ಮತ್ತೆ ಎಲ್ಲ ತೆಗಿತೇನೆ ನಾನು ನೋಡಿ ಫ್ರೈ ರೆಡಿ ಆಯಿತು ನೋಡಿ ಕಾಣ್ತಿದೆಯಲ್ಲ ರೆಡಿ ಫ್ರೈ ರೆಡಿ ಅಟಿಲ್ಲರ ಸೀಮಮತ್ತಕ್ಕನ ಕೈ ರುಚಿಯಲ್ಲಿ ನೋಡಿ ರುಚಿಯಾದ ಮೂರು ಮೀನು ಫ್ರೈ ರೆಡಿಯಾಗಿದೆ
ನಾನು ಮಾಡಿದ ರೀತಿಯಲ್ಲಿಯೇ ನೀವು ಮಾಡಿದ್ರೆ ಮುರುಮೀನು ಬಹಳ ಬಹಳ ಟೇಸ್ಟಿಯಾದ ಮುರುಮೀನು ಫ್ರೈ ರೆಡಿ ಆಗುತ್ತದೆ ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದೆ ಅಂತ ಆ ರುಚಿಯನ್ನು ನೀವು ಮಾಡಿ ಸವಿದು ಮತ್ತೆ ನನಗೆ ಹೇಳಬೇಕು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ನನ್ನ ಎಲ್ಲಾ ವಿಡಿಯೋಕ್ಕೆ ನೋಡಿ ನಿಮಗೆ ಇಷ್ಟ ಆದ್ರೆ ಅದಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು।